ಬೇಕಾದ್ಮೇಲೆ ಹೊಸಬರ ಹೊಂಬಣ್ಣಕ್ಕೆ ಮತ್ತೆ ಸ್ವಾಗತ. ಸೊ ರಕ್ಷಿತ್ ಅವರ, ಇವತ್ತು ಆಡಿಯೋ ರಿಲೀಸ್ ಆಗಿದೆ, ಸಾಂಗ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿದ್ದಾವೆ. ಸೊ ಹೇಳ್ತಾ ಇದ್ರೆ 7 ಸಾಂಗ್ ಗಳಿದೆ ಅಂತ ಹೇಳ್ಬಿಟ್ಟು, ಜೊತೆಗೆ ಇನ್ನೊಂದೇನಪ್ಪ ವಿಶೇಷತೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಫಿಲ್ಮ್ ಫೇರ್ ತಗೊಂಡಿರೋರೆ ಈ ಸಾಂಗ್ ಗಳನ್ನ ಹಾಡಿರೋದು ಅಂತ ಹೇಳಿ ನಿಜಕ್ಕೂ ಖುಷಿ ಆಗುತ್ತೆ. ಈ ಸಾಂಗ್ಸ್ ಗಳ ಬಗ್ಗೆ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಮ್ಯೂಸಿಕ್ ಬಗ್ಗೆ ಅಂತ ನಾವು ಮಾತಾಡ್ಬೇಕಾದ್ರೆ ನಾವು ಒಂದು ಸಾಂಗ್ ಅಂತಲ್ಲ, ಚಿತ್ರದಲ್ಲಿ ಬರುವ ಪ್ರತಿಯೊಂದು ಆಲ್ಬಮ್ ಎಲ್ಲಾ ಸಾಂಗ್ ಗಳು ಹಿಟ್ ಆಗ್ಬೇಕಂತ ಹೇಳಿ ಪ್ರತಿಯೊಂದು ಸಾಂಗ್ ಅನ್ನು ಕಾನ್ಸಂಟ್ರೇಟ್ ಕೊಟ್ಟು ಮಾಡಿದ್ದು. ಆ ವಿಷಯದಲ್ಲಿ ನಾನು ವಿನಮನ್ಸ್ ಅವರಿಗೆ ತುಂಬಾ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಒಳ್ಳೆ ಹಾರ್ಡ್ ವರ್ಕರ್. ಹೇಗಂದ್ರೆ ನಾವು ಡಿಸ್ಕಸ್ ಮಾಡ್ತಿದ್ವಿ, ಡೇ ಫುಲ್ ಡಿಸ್ಕಸ್ ಮಾಡ್ಬಿಟ್ಟು ವರ್ಕ್ ಮಾಡ್ತಿದ್ವಿ, ನಾ ಮನೆ ಹೋಗ್ತಿದ್ದೆ, ಇನ್ನೇನು ಮಲಗಬೇಕು ಅನ್ನೋ ಟೈಮ್ 2:30-3 ಗಂಟೆಗೆ ಅವ್ರು ಕಳ್ಸಿಬಿಡ್ತಿದ್ರು ಟೀಮ್, ಸರ್ ಇದು ನೋಡಿ ಸರ್ ಹೇಗಿದೆ ಟೀಮ್ ಅಂತ ಹೇಳಿ, ಮತ್ತೆ ಹಂಗೆ ನೈಟ್ ಹಂಗೆ ವರ್ಕ್ ಮಾಡ್ತಂಗೆ ಬೆಳಗ್ಗೆ ಆಗ್ಬಿಡೋದು. ಈ ತರನೇ ತುಂಬಾ ಹಾಡುಗಳನ್ನ ಮಾಡಿದೀವಿ, ಒಂದು ಒಳ್ಳೆ ಕಾಂಪೋಸಿಷನ್ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲಾ ವಯೋಮಾನದವರು ಕೇಳಬಹುದು, ಯಾರಿಗೆ ಯಾವ ತರ ಸಾಂಗ್ ಬೇಕು ಅಂತ ಸಾಂಗ್ ಎಲ್ಲ ಕೇಳಬಹುದು ಅಂತ ಸಾಂಗ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಗಾಯಕರ ಬಗ್ಗೆ ನಾವು ಹೇಳ್ಬೇಕಾದ್ರೆ ಜೋಗಿ ಸುನೀತಾ ಮೇಡಮ್ ಆಡಿದ್ದಾರೆ, ವಾಣಿ ಹರಿಕೃಷ್ಣ ಅವರು ಆಡಿದ್ದಾರೆ, ಅನುರಾಧ ಭಟ್ ಅವರು ಆಡಿದ್ದಾರೆ, ಸಂತೋಷ್ ವೆಂಕಿ, ಚಂದನ್ ಶೆಟ್ಟಿ, ಹೀಗೆ ಹೇಮಂತ್ ಸರ್ ಪ್ರತಿಯೊಬ್ಬರು ಕೂಡ ಆಡಿದ್ರು. ಅದು ಫಿಲ್ಮ್ ಫೇರ್ ಅವಾರ್ಡ್ ತಗೊಂಡಿರೋ ಪ್ರತಿಯೊಬ್ಬರು ಆಡಿದ್ರು. ಹಾಗಾಗಿ ಹಾಡುಗಳು ಕೂಡ ಅದ್ಭುತವಾಗಿ ಮೂಡ್ ಬಂದಿದೆ. ಇನ್ನೊಂದು ಸ್ಪೆಷಲ್ ಥಿಂಗ್ ಏನಂತ ಹೇಳಿದ್ರೆ, ಯಾವ ಹಾಡುಗಳು ಕೂಡ ನಾವು ಕಲಬೆರಕೆ ಮಾಡಿಲ್ಲ. ಅಂದ್ರೆ ಅಪ್ಪಟ ಕನ್ನಡ ಪದಗಳು 7 ಹಾಡುಗಳಲ್ಲಿ ಅಪ್ಪಟವಾದ ಒಂದು ಕನ್ನಡ ಪದಗಳನ್ನೇ ನಾವು ಹುಡುಕ್ಬೋದು. ಹಾಗಾಗಿ ಮತ್ತೆ ಇನ್ನೊಂದಂದ್ರೆ 7 ಸಾಂಗ್ ಗಳಲ್ಲಿ 6 ಸಾಂಗ್ ಗಳನ್ನ ಬರೆದಿದ್ದು, ಇನ್ನೊಂದು ಸಾಂಗ್ ನ ಬಹುಶಃ ಕನ್ನಡದಲ್ಲಿ ಒಂದು ಪ್ರಥಮ ಅನ್ಕೋತೀನಿ, ಒಂದು ಸಾಂಗ್ ನ 6 ಜನ ಸೇರ್ಕೊಂಡ್ಬಿಟ್ಟು ಬರೆದಿರೋದು. ಅದು ಮೇಕಿಂಗ್ ಸಾಂಗ್ ಒಂದಿದೆ, ಬೆವರ ಕುಡಿದು ಅಂತ ಹೇಳ್ಬಿಟ್ಟು, ಆ ಸಾಂಗ್ ನ ಒಂದು 6 ಜನ ಸೇರ್ಕೊಂಡ್ಬಿಟ್ಟು ಲಿರಿಕ್ಸ್ ಬರೆದಿರೋದು. ಎಲ್ಲ 2-2 ಲೈನ್ ಬರ್ದಿದ್ದೀವಿ. ಓಕೆ, ಸೊ ನಮ್ಮ ಕನ್ನಡಿಗರು ಕಾಯ್ತಾ ಇರ್ತಾರೆ ಯಾವಾಗಪ್ಪ ಅಚ್ಚ ಕನ್ನಡದ ಹಾಡುಗಳನ್ನ ಕೇಳೋದಕ್ಕೆ ನಾವು ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಂತವ್ರ ಕಿವಿಗೂ ಕೂಡ ಇಂಪನ್ನ ತಂಪನ್ನ ಕೊಡೋದಕ್ಕೆ ಸೊ ನೀವು ಪೂರ್ತಿ ತಯಾರಿ ಮಾಡ್ಕೊಂಡೇ ಇದೀರಾ ಅಂತ ಹೇಳಿ ಆಯ್ತು. ಓಕೆ ಸೂಪರ್. ಸೊ ಈಗ ನಾವು ಮೇನ್ ಕ್ಯಾರೆಕ್ಟರ್ ನ ಕೇಳೋಣಂತೆ. ಈ ಸೊ ಈ ಮೂವಿನಲ್ಲಿ ಫೇವ್ರೇಟ್ ಡೈಲಾಗ್ ಅಂತ ಏನಾದ್ರೂ ಉಂಟಾ? ನಂದ ಫೇವ್ರೇಟ್ ಡೈಲಾಗ್ ಅಂತ ತುಂಬಾ ಡೈಲಾಗ್ ಹೇಳಿದ್ದೇವೆ. ಅದ್ರಲ್ಲೊಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಡೈಲಾಗ್ ಹೊಡಿತೀನಿ, ಅದು ತುಂಬಾ ಹತ್ಕೊಂಡು ಕಣ್ಣಿ ಸುಸ್ಕೊಂಡು ಭೂಮಿ ಬಿಡ್ತಾ ಇದ್ದೀನಿ, ಇನ್ನು ಏನು ಮಾಡಕ್ ಆಗಲ್ಲ ಅನ್ನುವಾಗ ಹತ್ಕೊಂಡು ಒಂದು ಡೈಲಾಗ್ ಹೊಡಿತೀನಿ. ಹೇಳೋದೇನಿಲ್ಲ, ಅನುಭವಿಸಿ ಹೇಳಿರು, ತುಂಬಾ ಚೆನ್ನಾಗಿದೆ. ಓಕೆ, ಸೊ ಪ್ಲೀಸ್ ಆ ಡೈಲಾಗ್ ನಮ್ಗೋಸ್ಕರ ಹಾಗೆ ನಮ್ಮ ವ್ಯೂವರ್ಸ್ ಗೋಸ್ಕರ ನಮ್ ಡೈರೆಕ್ಟರ್ ಪರ್ಮಿಷನ್ ಕೊಡ್ತಾರೆ ಹೇಳಲೇಬೇಕು. ನಾಡಿನ ಜನರ ಹೆಜ್ಜೆ ಕಾಡಲ್ ಕಂಡ್ರೆ ಕಾಡಿನ ಮೃಗಗಳು ನಾಡಿಗೆ ನುಗ್ತವೆ. ಅಂದ್ರೆ ನಾಡಿನ ಜನರು ಸಿಟಿ ಅಂದ್ರೆ ಈಗ ನಮ್ಗೆ ಫಾರೆಸ್ಟ್ ಆಫೀಸ್ನವ್ರು ಯಾರೋ ಬರ್ತಾರೆ, ಅಥವಾ ಅವ್ರು ನಮ್ಮನ್ನ ಊರ್ ಖಾಲಿ ಮಾಡಿಸ್ತಕ್ಕಂತ ಬಂದಾಗ ನಾವು ಮೃಗಗಳಾಗ್ತೀವಿ. ನಾವು ಕಾಡಲ್ಲಿ ತುಂಬಾ ಮುಗ್ಧರು, ನಮ್ಮ ಮಲೆನಾಡಿಗರು ಮುಗ್ಧರು ಕೂಡ, ಅದು ನಾವು ಮೃಗಗಳ ತರ ಆಡ್ಬೇಕಾಗುತ್ತೆ ಅಂತ. ಸುಬುತಲ್ಲವಿ ಅವರು ಇಷ್ಟೊಂದ್ರಿಗೂ ಮಾತನಾಡ್ತಾ ಇದ್ರು, ಅಷ್ಟು ಸಾಫ್ಟ್ ಇತ್ತು ವಾಯ್ಸ್. ಇದಕ್ಕೆ ನಾಗೆ ಅವ್ರು ಡೈಲಾಗ್ ಹೇಳ್ತಾ ಇದ್ದವಾಗ ನನಗೆ ಶಾಕ್ ಆಯ್ತು, ಅಯ್ಯೋ ಇದು ಸುಬುತಲ್ಲವಿ ಅವರೇ ನಾನು ಅಂತ ಹೇಳ್ಬಿಟ್ಟು ಡೈಲಾಗ್ ನ ಅನುಭವಿಸಿ ಹೇಳೋದು. ಓಕೆ ಸೂಪರ್. ಸೊ ಇನ್ನು ಧನುಗೌಡ ಅವ್ರದ್ದು ಫೇವ್ರೇಟ್ ಡೈಲಾಗ್ ಯಾವ್ದು ಅಂತ ಕೇಳೋದಾದ್ರೆ ಅದನ್ನು ಕೂಡ ಪರ್ಮಿಷನ್ ಕೊಟ್ರೆ ಅದು ಸ್ಪೆಷಲ್. ನಾನು ಮೊದಲು ರಕ್ಷಿತ್ ಅವರನ್ನ ಪರ್ಮಿಷನ್ ತಗೊಂಡು ಆಮೇಲೆ ಬಂದು ಕೇಳ್ತೀನಿ. ಆಕ್ಚುಲಿ ಅದು ಸ್ಪೆಷಾಲಿಟಿ ಹೇಳ್ತೀನಿ, ನಾಳೆ ಬೆಳಗ್ಗೆ ಅದು ಶೂಟಿಂಗ್, ಅವತ್ತಿನ ರಾತ್ರಿ ಡೈಲಾಗ್ ಬರ್ಕೊಟ್ಟಿದ್ದೆ ಅವರು. ಬ್ರೀತ್ಲೆಸ್ ಆಗಿ ಹೇಳ್ಬೇಕು, ಕಂಟಿನ್ಯೂ ಅದು ಪ್ರಪೋಸ್ ಮಾಡೋ ಅಂತ ಡೈಲಾಗ್. ಇವ್ರ ಕ್ಯಾರೆಕ್ಟರ್ ತುಂಗಮ್ಮ ಅಂತ ಇವತ್ತು ಕೂಡ ಆಡಿಯೋ ಲಾಂಚ್ ಅಲ್ಲಿ ಕೂಡ ಸ್ಟೇಜ್ ಮೇಲೆ ಅದೇ ಡೈಲಾಗ್ ಹೇಳಿದ್ರು. ಅದು ಅರ್ಥ ಆಗುತ್ತಲ್ಲ ಗೊತ್ತಿಲ್ಲ, ಹೇಳೋ ಪ್ರಯತ್ನ ಮಾಡ್ತೀನಿ. ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಹಸಿರು ವರ್ಣ ಬೇರು ವೃಕ್ಷ ಅರಕ್ಕೆ ಹಕ್ಕಿಲಿ ಕನಕವನ ಸಾಗರ ಉಪ್ಪು ಮೇಕೆ ಸೊಪ್ಪು ಹೆಜ್ಜೆ ನೆನಪು ಮೊಗ್ಗು ಕನಸು ಚಂದ್ರ ರಾತ್ರಿ ಸೂರ್ಯ ಹಗಲು ಚಿನ್ನ ಸಂಪತ್ತು ಕನ ಅಪ್ಪತ್ತು ತುಂಗಮ್ಮ ಐ ಲವ್ ಯು. ಅಲ್ಲ ನಾನು ಇಲ್ಲಿ ಡೈಲಾಗ್ ಹೇಳ್ತಾ ಇದೀಯಾ ಅಥವಾ ಯಾವ್ದಾದ್ರು ಸಾಂಗ್ ಹೇಳ್ತಿದಾರ ಅಂತ ನಾನು ಕಾಯ್ತಾ ಇದ್ದೀನಿ. ಓಕೆ, ಸೊ ತುಂಗಮ್ಮನ ರೆಸ್ಪಾನ್ಸ್ ಹೆಂಗಿತ್ತು ಅದಕ್ಕೆ? ವೃಕ್ಷ ರೆಕ್ಕೆ ಹಕ್ಕಿ ಲೇಖನಿ ಕವನ ಸಾಗರ ಉಪ್ಪು ಮೇಕೆ ಸೊಪ್ಪು ಹೆಜ್ಜೆ ನೆನಪು ಮೊಗ್ಗು ಕನಸು ಚಂದ್ರ ರಾತ್ರಿ ಸೂರ್ಯ ಹಗಲು ಚಿನ್ನ ಸಂಪತ್ತು ಕನ್ನ ಆಪತ್ತು ಇದಿಷ್ಟು ಬ್ರೀತ್ಲೆಸ್ ಆಗಿ ಹೇಳ್ಬೇಕು. ಎಸ್, ನನ್ಗೂ ಕೂಡ ಸ್ವಲ್ಪ ಉಸಿರು ಸಿಕ್ಕಾಕೊಳ್ತಾ ಇತ್ತು ಬರ್ಕೊಂಡಿದ್ದೆ. ನಾಳೆ ಬೆಳಗ್ಗೆ ಶಾರ್ಟ್ ಕೊಬೇಕಾದ್ರೆ ರಾತ್ರಿ ಬರ್ಕೊಟ್ಟಿತ್ತು. ಓಕೆ, ಸೊ ನೀವೇನೋ ಹೇಳ್ಬಿಟ್ರಿ, ಪ್ರಪೋಸ್ ಮಾಡ್ಬಿಟ್ರಿ, ಸೊ ಅದಕ್ಕೆ ತುಂಗಮ್ಮನ ರೆಸ್ಪಾನ್ಸ್ ಹೆಂಗಿತ್ತು? ಸೊ ತುಂಗಮ್ಮನಿಂದಾನೆ ಕೇಳ್ಬೇಡ. ರೆಸ್ಪಾನ್ಸ್ ಬಾಯಲ್ಲಿ ಇಡು, ಎಲ್ಲ ಎಕ್ಸ್ಪ್ರೆಷನ್ ಅಲ್ಲಿ ಮಾತ್ರ, ಎಕ್ಸ್ಪ್ರೆಷನ್ ಅಲ್ಲಿ ಮಾತ್ರ. ಓಕೆ, ಸೊ ಎಕ್ಸ್ಪ್ರೆಷನ್ ಕೊಡ್ತೀರಾ ಅಥವಾ ನೀವು ಯಾವ್ದಾದ್ರು ಡೈಲಾಗ್ ಹೇಳ್ತೀರಾ? ಸೊ ಎಕ್ಸ್ಪ್ರೆಷನ್ ಹೇಳ್ಬಿಡಿ. ಓಕೆ, ಎಲ್ಲ
ಓಕೆ, ಸೊ ಬ್ಲಾಂಕ್ ಅಂತೇಳಿ ಹೇಳ್ತಾ ಇದ್ರು ತುಂಗಮ್ಮ ಅವರು, ಇರ್ಲಿ ಬಿಡಿ ಪರವಾಗಿಲ್ಲ. ಓಕೆ, ಇನ್ನು ರಕ್ಷಿತ್ ಅವರೇ, ನಾವು ಈ ಮೂವಿಯ ಒಂದು ಲೊಕೇಶನ್ಸ್ ಬಗ್ಗೆ ಮಾತನಾಡೋದಂದ್ರೆ ಚಿತ್ರೀಕರಣ ಎಲ್ಲೆಲ್ಲಾಗಿದೆ, ಮಲೆನಾಡಲ್ಲೇ ಆಗಿದೆಯಾ ಅಥವಾ ಬೇರೆ ಕಡೆ ಏನಾದ್ರೂ ಚಿತ್ರೀಕರಣ ಆಗಿದೆಯಾ ಹೇಗೆ? ಇಲ್ಲ ಅಂದ್ರೆ ನಾವೀಗ ಅರಣ್ಯ ಉತ್ತುವರಿ ಅಂತ ಒಂದು ಸಬ್ಜೆಕ್ಟ್ ತಗೊಂಡಾಗ ನಮಗೆ ಒಂದು ಅರಣ್ಯ ಪ್ರದೇಶನೇ ಬೇಕು. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ನಾವು ಮಲೆನಾಡ ಸಬ್ಜೆಕ್ಟ್ ಇದೆ, ಅಲ್ಲಿನ ನೆಲೆಗಟ್ಟು ಕೂಡ ಬೇಕು ನಮಗೆ. ಹಾಗಾಗಿ ನಾವು ದಟ್ಟವಾದ ಒಂದು ಅರಣ್ಯ ಅಲ್ಲಿ ಮಲೆನಾಡಲ್ಲಿ ಸಿಕ್ಕಿರೋದ್ರಿಂದ ನಾವು ಒಂದು ಚಿತ್ರದ ಸುಮಾರು ಒಂದು 90% ಭಾಗ ನಾವು ಒಂದು ದಟ್ಟವಾದ ಒಂದು ಅರಣ್ಯದಲ್ಲೇ ತೆಗೆದಿದ್ದೀವಿ. ಹಾಗಾಗಿ ಒಂದು ಅರಣ್ಯನೇ ನಮಗೆ ಮೇನ್ ಲೊಕೇಶನ್. ಓಕೆ, ಸೊ ನಾವು ಮ್ಯೂಸಿಕ್ ಬಗ್ಗೆ ಅಷ್ಟೊಂದು ಹೇಳಿದ್ವಿ, ಮ್ಯೂಸಿಕ್ ಬಗ್ಗೆ ಮಾತನಾಡ್ತಿದೀವಿ ಅಂತಂದ್ರೆ ಈ ಚಿತ್ರದ ಒಂದು ಸೂಪರ್ ಸಾಂಗ್ ಕೇಳದೇ ಇದ್ರೆ ಅನ್ಯಾಯ ಆಗುತ್ತಲ್ವಾ? ಸೊ ಕೇಳೋಣ ಅಲ್ವಾ? ಸೊ ಬನ್ನಿ ಕೇಳಬೇಡ ಅಂದ್ರೆ ಫಿಲ್ಮ್ ನ ಒಂದು ಸೂಪರ್ ಸಾಂಗ್ ರೆಡಿ ಇದೆ ನಿಮ್ಗೋಸ್ಕರ, ಬನ್ನಿ ಕೇಳಿ ಎಂಜಾಯ್ ಮಾಡೋಣ. ಸಾಂಗ್ ನ ನೋಡ್ತಾ ಇದ್ವಿ ರಕ್ಷಿತ್ ಅವರ, ಲೊಕೇಶನ್ ತುಂಬಾ ಚೆನ್ನಾಗಿದೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ. ಯಾವ್ದಿದು ಊರು? ಇದು ತೀರ್ಥಹಳ್ಳಿ ಸುತ್ತಮುತ್ತಲು ಮಾಡಿರೋದಂತೂ ಸುಮಾರು ಶಾರ್ಟ್ಸ್ ಒಂದು 8-10 shots ತಗೊಂಡಿದ್ದು ಅಲ್ಲೇ ತೀರ್ಥಹಳ್ಳಿ ತಾಲೂಕಲ್ಲಿ ಅಲ್ಲಿ ಇಲ್ಲಿ ಇದ್ ಮಾಡ್ಬಿಟ್ಟು ತಗೊಂಡಿರೋ ಮಲ್ಟಿ ಶಾರ್ಟ್ಸ್ ಎಲ್ಲ ತಗೊಂಡು. ಸೂಪರ್ ಸೂಪರ್. ಸೊ ಲೊಕೇಶನ್ ಬಗ್ಗೆ ಹೇಳ್ತಾ ಇದ್ರಿ ನೀವು, ಇನ್ನ ಎಲ್ಲೆಲ್ಲಿ ಚಿತ್ರೀಕರಣ ಆಗಿದೆ ಅಂತ ಹೇಳಿ? ಅಂದ್ರೆ ಮಲೆನಾಡು ಭಾಗದಲ್ಲೇ ತಗೊಂಡಿದ್ವಿ, ಅಂದ್ರೆ ಮಲೆನಾಡು ಭಾಗದಲ್ಲಿ ತೀರ್ಥಹಳ್ಳಿ, ಹೆಬ್ರಿ ಇಂತ ಪ್ರದೇಶಗಳಲ್ಲೇ ಸುತ್ತಮುತ್ತಲೆಲ್ಲ ತಗೊಂಡಿರೋದು. ಸೊ ಇಷ್ಟು ಸಾಂಗ್ಸ್ ಗಳಿದಾವೆ ಅಂತೇಳಿ ಹೇಳಿದ್ದಾಯ್ತು, 7 songs ಗಳಿದಾವೆ. ಸೊ ಅದರಲ್ಲೂ ಕೂಡ ಒಂದು ವಿಭಿನ್ನತೆ, ಏನು ವಿಭಿನ್ನತೆ ಅನ್ನೋದು ಹೇಳಿದ್ದಾಯ್ತು. ಸೊ ಇದರಲ್ಲಿ ಫೇವ್ರೇಟ್ ಸಾಂಗ್ ಅಂತ ಹೇಳಿ ಬರೋದಾದ್ರೆ ನಮ್ಮ ಆಕ್ಟರ್ಸ್ ಗಳು ಹಾಗೆ ನೀವು ಕೂಡ, ನಿಮ್ಗೂ ಯಾವ್ದು ಫೇವ್ರೇಟ್ ಸಾಂಗ್ ಅಂತ ಹೇಳಿ ಹೇಳೋದಾದ್ರೆ? ಯಾಕಂದ್ರೆ ಎಲ್ಲರೂ ನಾನು ಅನುಭವಿಸೇ ಬರ್ದಿರೋದು ಸಾಂಗ್ ಗಳನ್ನ, ಸ್ಕ್ರಿಪ್ಟ್ ಇಂದ ಆಚೆ ಯಾವ್ದು ಹೋಗಿಲ್ಲ. ಹಾಗಾಗಿ ನಂಗೆ ಇದೇ ಇಷ್ಟ ಇದೆ ಅಂತ ಹೇಳಿದ್ರೆ, ಇವಾಗ ನೀವು ನೋಡಿದ್ರೆ ಘಟ್ಟದ ಮೇಲೇರಿ ಅದು ಒನ್ ಆಫ್ ಮೈ ಫೇವರೇಟ್. ಆನಂತರ ಕ್ಲೈಮ್ಯಾಕ್ಸ್ ಒಂದು ಬರುತ್ತೆ ನಾಯಿ ಮೊಲೆ ಅಂತ ಹೇಳಿ, ಮನುಷ್ಯರ ಸ್ವಾರ್ಥದ ಬಗ್ಗೆ ಹೇಳೋದು, ಅದೊಂದು ನನಗೆ ಭಾರಿ ಇಷ್ಟವಾದ ಹಾಡು. ಯಾಕಂತ ಹೇಳಿದ್ರೆ ನಾನು ITP ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ITP ಇಂದ ನಾನು ರೂಮ್ ಬರೋದ್ರೊಳಗೆ ಬರ್ಬಿಟ್ಟಿದೆ ಅದು ಆ ಸಾಂಗ್ ನ, ಬಸ್ ನಲ್ಲೇ ಬರ್ದಿರೋ ಸಾಂಗ್ ಅದು. ಅದೇ ಅದೊಂದು ಸ್ವಲ್ಪ ನನಗೆ ಖುಷಿ ಕೊಡ್ತಿತ್ತು. ಬಸ್ ನಲ್ಲೇ ಬರ್ದಿದ್ದೀರಾ? ಏನ್ ಇನ್ಸ್ಪಿರೇಷನ್ ನಿಮ್ದು? ಕತೆ ತಕ್ಕಂತೆ ಇತ್ತು ಈ ಬಸ್ ನಲ್ಲಿ, ನಾನು ಅಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ ನಿಮ್ಗೆ ಗೊತ್ತು ಬೆಂಗಳೂರು ಟ್ರಾಫಿಕ್ ಅಲ್ಲಿ ಒಂದು 3 hours ಬೇಕು, 2.5-3 hours ITP ಅಂತ ಬನ್ ಸೆಂಟ್ರಿ ಬರ್ಬೇಕಂದ್ರೆ, ಆ ಟೈಮ್ ನಲ್ಲಿ ನನಗೆ ಸಿಕ್ಕ ಟೈಮ್ ನಲ್ಲಿ ಬರ್ದು ಮುಗಿಸ್ಬಿಟ್ಟಿದ್ರು, ಸಿಕ್ಕಾಪಟ್ಟೆ ಕರೆಕ್ಷನ್ ಮನೆಗೆ ಬಂದು ಮಾಡ್ಕೊಂಡ್ಬಿಡ್ತಿದ್ದೆ. ಓಕೆ, ಸೂಪರ್ ಸೂಪರ್. ಸೊ ಇನ್ನು ನಮ್ಮ ವರ್ಷ ಅವ್ರದ್ದು ಫೇವ್ರೇಟ್ ಸಾಂಗ್ ಯಾವ್ದು? ಒಂದ್ ಪಾತ ಸಾಂಗ್ ಇದೆ, ಅಂಬಿಗನ್ ಇರೋದೆ ಅಂತ, ತುಂಬಾ ಫೀಲ್ ಕೊಡುತ್ತೆ, ತುಂಬಾ ಚೆನ್ನಾಗಿದೆ. ಹಾಡ್ಬೋದಾ ನಮಗೋಸ್ಕರ ಅದನ್ನ? ಒಂದ್ 2 lines ಹಾಡಿ. ಸೊ ಅದಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದಾರೆ ಅವರು. ಓಕೆ, ನೋ ಪ್ರಾಬ್ಲಮ್. ಸೊ ಇನ್ನು ಧನು ಗೌಡ ಅವರದ್ದು ಯಾವ್ದು ಫಸ್ಟ್ ಸಾಂಗ್? ಬಂದು ಘಟ್ಟದ ಮೇಲೆ ಆ ಸಾಂಗ್. ಅದ್ರಲ್ಲಿ ಆಕ್ಚುಲಿ ತುಂಬಾನೇ ವೆರೈಟೀಸ್ ಟ್ರೈ ಮಾಡಿದ್ರು ಬಿಗಿನಿಂಗ್ ಇಂದ ಇಲ್ಲಿ ತನಕ. ಆ ಸಾಂಗ್ ಅಲ್ಲಿ ಮಾಡಿರೋಷ್ಟು ಚೇಂಜಸ್, ಇಲ್ಲಿ ತನಕ ಬೇರೆ ಯಾವ ಸಾಂಗ್ ಅಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಿದ ಅಷ್ಟು ಚೇಂಜಸ್. ಅದು ನೀವು ವರ್ಷನ್ಸ್ ನೇ ಒಂದು ಆಲ್ಬಮ್ ಮಾಡ್ಬಿಡ್ಬೋದು, ಅಷ್ಟು ವರ್ಷನ್ಸ್ ಇದೆ ಅದು. ಫ್ರಮ್ ದ ಬಿಗಿನಿಂಗ್ ಸ್ಕ್ರಾಚ್ ಇಂದ ವರ್ಕ್ ಮಾಡಿದೆ ದಿ ಬೆಸ್ಟ್. ಇವಾಗ ಲಾಸ್ಟ್ ಅಲ್ಲಿ ಏನೋ ಅವರು ಸ್ಕ್ರಿಪ್ಟ್ಗೆ ಏನ್ ಬೇಕೋ, ಸ್ಕ್ರೀನ್ ಪ್ಲೇಗ್ ಏನ್ ಬೇಕೋ ಆ ತರ ಅದನ್ನ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಇದಕ್ಕಿಂತ ಇನ್ನೊಂದು ವರ್ಷನ್ ಇದೆ, ಅದು ಇದಕ್ಕಿಂತ ಸೂಪರ್ ಆಗಿ ನಿಮ್ಗೆ ಅದನ್ನ ಕೇಳಿ ಕೇಳಿದ್ರೆ ಇದು ಅದು ಎರಡು ಕನ್ಫ್ಯೂಸ್ ಆಗತ್ತೆ ನಿಮ್ಗೆ ಯಾವ್ದನ್ನ ಇಷ್ಟಪಡೋದು ಅಂತ. ಎಸ್, ನೋ ಡೌಟ್. ಒಂದಕ್ಕಿಂತ ಒಂದ್ ಸಾಂಗ್ ಸೂಪರ್ ಡೂಪರ್ ಆಗಿದೆ ಅಂತ ಹೇಳಿ ಹೇಳೋದಕ್ಕೆ ನಾವು ಆಡಿಯೋದಲ್ಲಿ ಕೇಳಿದೀವಿ. ಈಗಾಗಲೇ ಒಂದ್ ಸಾಂಗ್ ನ ತೋರಿಸ್ಬಿಟ್ವಿ ವ್ಯೂವರ್ಸ್ ಗೆ, ಆದ್ರೆ ಸ್ವಲ್ಪ ಕ್ಯೂರಿಯಾಸಿಟಿ ಕಾಯ್ದುಕೊಂಡಿರ್ಲಿ ಅವರು ಅಂತ ಹೇಳ್ಬಿಟ್ಟು, ಅವರಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾ ಸಾಂಗ್ಸ್ ತೋರಿಸೋದಕ್ಕೆ ಹೋಗ್ತಿಲ್ಲ. ಓಕೆ, ಇನ್ನು ಸುಭಿತ ಲಭಿ ಅವರು ಪಾತ್ರದಲ್ಲಿ ಬೇರೆ ಬೇರೆ ನಾವು ನೋಡ್ತೀವಿ ಆಯಾಮಗಳನ್ನ ನೋಡ್ತೀವಿ. ಸೊ ಇಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಒಂದು ಸೀರಿಯಸ್ ಕ್ಯಾರೆಕ್ಟರ್ ನಿಮ್ದು ಇಲ್ಲಿ. ಸೊ ಅದಕ್ಕೆ ನಾವು ರೆಡಿ ಆಗ್ಬೇಕು ಅಂತಂದ್ರೆ ನಮ್ಮದೇ ಆದ ಒಂದು ಹೋಮ್ ವರ್ಕ್ ಕೂಡ ಬೇಕಾಗುತ್ತೆ. ಸೊ ಅದಕ್ಕೆ ಹೆಂಗ್ ರೆಡಿ ಆದ್ರಿ? ಅದಕ್ಕೆ ಫಸ್ಟ್ ಫನ್ನಿ ಇಂದ ಸ್ಟೋರಿ ಮಾಡ್ತೀನಿ. ಅವ್ರು ರಕ್ಷಿತ್ ಅವರು ನನ್ನ ಹೀರೋ ಆಗ್ತೀನಿ ಅಂದಾಗ, ಮೇನ್ ರೋಲ್ ಮಾಡ್ತೀನಿ ಅಂದಾಗ, ಅವ್ರು ಅದಕ್ಕೆ ಹೊಟ್ಟೆ ಇರ್ಬೇಕು ಅಂತ ಹೇಳಿದ್ರು.
ಅಂದ್ರೆ ನಿಮ್ ಅರ್ಥ ನಿಮ್ ಮಾತಿನ ಹೊಟ್ಟೆ ಒಂದು ಪಾತ್ರ ಯಾವತ್ತರ ಇತ್ತಂದ್ರೆ 35-40 ವರ್ಷದ ನಂಗೆ ಆತರ ಬೇಕು ಒಂದು ಚುರುಡು, ಯಾಕಂದ್ರೆ ಅಲ್ಲಿ ಸಂದರ್ಭ ಆತರ ಇತ್ತಲ್ಲ, ಕೂದಲೆಲ್ಲ ಕಟ್ ಮಾಡ್ಕೋಬೇಕು, ಶೇಪ್ ಇರಬಾರ್ದು, ಶೇವ್ ಮಾಡಿಸ್ಬಾರ್ದು, ಅದಕ್ಕೂ ಶೇಪ್ ಇರಬಾರ್ದು, ಒಂಥರ ಆ ತರ ಇರ್ಬೇಕು ಅಂತ, ಮೈಯೆಲ್ಲ ಗಲೀಜಾಗಿರ್ಬೇಕು ಅಂತ. ನಾನು ಆ ತರ ಅಂದ್ರೆ ಹೊಟ್ಟೆಗೆ ಅದೆಲ್ಲ ಓಕೆ, ಅದೆಲ್ಲ ನೋಡು ಹೊಟ್ಟೆಗೆ ಏನ್ ಮಾಡ್ಬೇಕು. ಇಂಟ್ರೆಸ್ಟಿಂಗ್ ಇದೆ ಅಂತ ಅನ್ನಿಸ್ತಾ ಇದೆ, ಇವಾಗ ಏನೋ ಕಾಣಿಸ್ತಾ ಇಲ್ಲ ನನ್ಗೆ ಟಮೇನೋ. ಸೊ ಅದಕ್ಕೆ ಹೆಂಗ್ ರೆಡಿ ಆದ್ರು ಸುಬುತಲಭಿ ಅವರು ಅದನ್ನು ಕೂಡ ತಿಳ್ಕೊಳ್ಳೋಣ. ಅದಕ್ಕೂ ಒಂದು ಹೊಸಬರ ಹೊಂಬಣ್ಣದಲ್ಲಿ ಒಂದು ಸ್ಮಾಲ್ ಬ್ರೇಕ್.